ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿನಾಂಕ 23/2021 ಇದೇ ದಿನ ದಿನಾಂಕ 23/1927 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾಡ ನಗರದಲ್ಲಿ ಆ ನಗರದ ಚೌದರ್ ಕೆರೆಯ ಎಂಬ ಕೆರೆಯ ನೀರು ಕುಡಿಯುವ ಮೂಲಕ ಅಸ್ಪೃಶ್ಯತೆಯ ವಿರುದ್ಧ ಸತ್ಯಾಗ್ರಹ ನಡೆಸಿ ವಿಜಯ ತಂದುಕೊಟ್ಟರು. ವಾಸ್ತವ ಎಂದರೆ ಆ ಸತ್ಯಾಗ್ರಹ ನಡೆದು ಇಂದಿಗೆ 94 ವರ್ಷ ಕಳೆದರೂ ಇಂದಿಗೂ ಭಾರತದ ಬಹುತೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಹಿನ್ನೆಲೆಯ ಅಸ್ಪೃಶ್ಯತೆ ಜೀವಂತ ಇದೆ. ಆದರೂ ಅಂಬೇಡ್ಕರ್ ಅವರು ಆ ಸತ್ಯಾಗ್ರಹ ಮಾಡಿದರಿಂದ ಇವತ್ತು ನಮಗಳಿಗೆ ಬೀದಿಗೊಂದು ಟ್ಯಾಂಕ್ ನಿರ್ಮಿಸುವ ಪದ್ಧತಿ ಮತ್ತು ಕುಳಾಯಿಗಳ ಮೂಲಕ ಮನೆ ಮನೆಗಳಿಗೆ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಬಂದಿದ್ದರಿಂದ ಪಕ್ಕದ ಬೀದಿಗೆ ಅರ್ಥಾರ್ಥ ಅಸ್ಪೃಶ್ಯತೆಯ ಸಂಕಷ್ಟ ತಪ್ಪಿದೆ. ಇಲ್ಲದಿದ್ದರೆ ಈಗಲೂ ಅದೆಷ್ಟೋ ಚೌದರ್ ಸತ್ಯಾಗ್ರಹಗಳನ್ನ ನಾವು ನೋಡಬೇಕಿತ್ತೇನು. ಕ್ರಾಂತಿ ದಿನ ನಿಮಿತ್ತ ಸಂಪೂರ್ಣ ಭಾರತ ಮತ್ತು ಒಂದು 10 ಪ್ರಕರಣಗಳು ಕಾಲಿಲೆ ಅಲ್ಲಿ ಮೋಠ್ಯಾ ಶಿಸ್ತಿನಿ ಯಾ ಠಿಕಾಣಿ ಹೋಗುವ ಜಯ ಮಾರ್ಚ ಪಾನಿ ಪ್ರಶನ್ ಕರು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅನ್ನ ಅಭಿವಾದನೆ ಕರೆ ಆಪ್ಲಿ